ಇವಾರ್ತಿಯ ಪ್ರಾಯೋಜಕರು ಈ ಪ್ರದೀಪ್ ಜುವೆಲರ್ಸ್, ಸರಾಫ್ ಬಜಾರ್, ಸಿಂಪಿ ಗಲಿ, ಶಿರ್ಸಿ. ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ. ಪ್ರತಿ ಖರೀದಿಯೊಂದಿಗೆ ಆಭರಣದ ಮೂರು ಸಹಿತ ಪರಿಶುದ್ಧತೆಯ ಪ್ರಮಾಣ ಪತ್ರ. ಸಿಂಗ್ ಪ್ಯೂರ್, ಸರಾಫ್ ಬಜಾರ್. ಪಾರದರ್ಶಕತೆಯ ವ್ಯವಹಾರ, ಗುಣಮಟ್ಟದೆಯ ಆಭರಣಕ್ಕಾಗಿ ಸಂಪರ್ಕಿಸಿ ಈ ಪ್ರದೀಪ್ ಜುವೆಲರ್ಸ್ ರವರ ಸರಾಫ್ ಬಜಾರ್, ಸಿಂಪಿ ಗಲಿ, ಶಿರ್ಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಆಭರಣ ಮಳಿಗೆ. ಮೊಬೈಲ್ ನಂಬರ್ 9483647788. ಇದೀಗ ಹೆಡ್ಲೈನ್ಸ್. ಸಾಗರದ ಗುಡ್ಡೆಕೌತಿ ರೈಲ್ವೆ ಹಳಿ ಬಳಿ ಯುವತಿಯ ಶವ ಪತ್ತೆ, ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು. ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದ 50ನೇ ವರ್ಷದ ನೆನಪಿಗೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಿಂದ ಸೈಕಲ್ ಜಾಥಾ. ಶಿರಸಿಗೆ ಆಗಮಿಸಿದ ಜಾಥಾಕ್ಕೆ ಮಾರಿಕಾಂಬಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಅಧಿಕಾರಿಗಳಿಂದ ಗೌರವದ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಶಿರಸಿಯ ವತಿಯಿಂದ ಮಾದಕ ದ್ರವ್ಯದ ಕುರಿತು ಜಾಗೃತಿ ಕಾರ್ಯಕ್ರಮ. ಸಾಗರ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ಗುಡ್ಡೆಕೌತಿಯ ರೈಲ್ವೆ ಹಳಿಯ ಮೇಲೆ ಮಂಗಳವಾರದಂದು ಮೈಸೂರು ತಾಳಗುಪ್ಪ ರೈಲ್ವೆಗೆ ಅಂದಾಜು 18 ವರ್ಷ ಪ್ರಾಯದ ಯುವತಿಯೋರ್ವಳು ಸಿಕ್ಕಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಯುವತಿಯ ಚಹರೆ ಗುರುತು ಪತ್ತೆಯಾಗಿಲ್ಲ. ಸ್ಥಳದಲ್ಲಿ ಸಾಗರ ಗ್ರಾಮಾಂತರ ಪೊಲೀಸರು ಹಾಗೂ ರೈಲ್ವೆ ಪೊಲೀಸರು ಹಾಜರಿದ್ದು ಮಾಹಿತಿ ಕಲೆ ಹಾಕುತ್ತಿದ್ದು ತನಿಖೆ ಕೈಗೊಂಡಿದ್ದಾರೆ. ಪಾಕಿಸ್ತಾನದೊಂದಿಗೆ ನಡೆದ 1971ರ ಯುದ್ಧ ಗೆದ್ದ 50ನೇ ವರ್ಷದ ಸವಿನೆನಪಿಗಾಗಿ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಿಂದ ಆರಂಭಗೊಂಡ ಸೈಕಲ್ ಜಾಥಾವು ಮಂಗಳವಾರ ಶಿರಸಿಯಲ್ಲಿ ಯುದ್ಧ ಹಾಗೂ ಭಾರತೀಯ ಸೈನ್ಯದ ಬಗ್ಗೆ ಜಾಗೃತಿ ಮೂಡಿಸಿತು. ಐಎನ್ಎಸ್ ನೌಕಾನೆಲೆಯ ನೇವಿ ಅಧಿಕಾರಿಗಳು ಹಾಗೂ ಸೈನಿಕರ ಸೈಕಲ್ ಜಾಥಾ ತಂಡವು ಕುಮಟಾ ಮಾರ್ಗವಾಗಿ ಶಿರಸಿಗೆ ಆಗಮಿಸಿತು. ಆಗಮಿಸಿದ ಜಾಥಾಕ್ಕೆ ಶಿರಸಿ ನೀಲೇಕಣಿಯಿಂದಲೇ ಮಾರಿಕಾಂಬಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಅಧಿಕಾರಿಗಳು ಗೌರವದ ಸ್ವಾಗತ ಕೋರಿದರು. ಐಎನ್ಎಸ್ ಕಮಾಂಡರ್ ಅಭಿನವ್ ಮೆಹ್ರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ 1971ರ ಯುದ್ಧದ ನೆನಪುಗಳು ಹಾಗೂ ಅಂದಿನಿಂದ ಇಂದಿನವರೆಗೆ ನೇವಿ ಕಾರ್ಯನಿರ್ವಹಿಸುವ ವಿಧಾನದ ಕುರಿತು ಸಾಕ್ಷ್ಯಚಿತ್ರ ತೋರಿಸಲಾಯಿತು. Along with the army and the air force fought a decisive war on two fronts. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಿರಸಿಯ ಡಿಎಸ್ಪಿ ರವಿ ಡಿ ನಾಯ್ಕ ಅವರು, ನಾನೊಬ್ಬ ಮಾಜಿ ಸೈನಿಕ ಎನ್ನಲು ಹೆಮ್ಮೆ ಎನಿಸುತ್ತದೆ. ಇಂದು ಡಿಎಸ್ಪಿ ಆಗಿ ಸೇವೆ ಸಲ್ಲಿಸಲು ಇಂಡಿಯನ್ ಏರ್ಫೋರ್ಸ್ ಕಾರಣ. 20 ವರ್ಷ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಎಂದು ನಡೆದು ಬಂದ ಹೆಜ್ಜೆಯ ಕುರಿತು ತಿಳಿಸಿದರು. 1971ರ ಯುದ್ಧದ ಗೆಲುವಿನ ಬಗ್ಗೆ ಹಾಗೂ ಭಾರತೀಯ ಸೈನ್ಯದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ಸಿಗಬೇಕು ಎನ್ನುವ ಉದ್ದೇಶ ಹೊಂದಿ ನೇವಿ ಸೈನಿಕರು ಸೈಕಲ್ ಜಾಥಾ ನಡೆಸಿದ್ದಾರೆ. ಭಾರತೀಯ ಸೈನ್ಯ ಎಷ್ಟು ಸದೃಢವಾಗಿದೆ ಮತ್ತು ಶಿಸ್ತಿನಿಂದ ಇದೆ ಎನ್ನುವ ಸಂದೇಶ ನೀಡಬೇಕು ಎನ್ನುವುದೇ ಈ ಜಾಥಾದ ಉದ್ದೇಶವಾಗಿದೆ. ಸೈನ್ಯಕ್ಕೆ ಸೇರಿದಾಗ ಮೊದಲು ಕಲಿಯುವುದೇ ಶಿಸ್ತು. ಶಿಸ್ತು ತನ್ನಿಂದ ತಾನೇ ರೂಢಿಗೆ ಬರುತ್ತದೆ. ಜವಾಬ್ದಾರಿಯ ಅರಿವು ಸೈನ್ಯ ಕಲಿಸುತ್ತದೆ. ಒಬ್ಬ ಮನುಷ್ಯನನ್ನು ಸೇವೆ ಪರಿಪೂರ್ಣನನ್ನಾಗಿ ಮಾಡುತ್ತದೆ ಎಂದು ತಿಳಿಸಿದರು. 1971 ವಾರ್ ವಿಕ್ಟರಿ ಕಮೆಮೊರೇಷನ್ ಇವತ್ತಿನ ರ್ಯಾಲಿ ಉದ್ದೇಶ ಏನಂದ್ರೆ ಮೆಸೇಜ್ ನಮ್ಮ ಹುಡುಗರಿಗೆ ರೀಚ್ ಆಗಬೇಕು. ನಮ್ದು ಡಿಫೆನ್ಸ್ ಫೋರ್ಸಸ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಡೆಡಿಕೇಟೆಡ್ ಆಗಿದೆ, ಎಷ್ಟು ಕಮಿಟೆಡ್ ಇದೆ ಅಂತ ಒಂದು ಮೆಸೇಜ್ ಅನ್ನ ಕೊಡಬೇಕು ಎಲ್ಲ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಅನ್ನೋ ಒಂದು ಕಾರಣದಿಂದ ಈ ಸೈಕಲ್ ರ್ಯಾಲಿನ. ಇದರ ಜೊತೆಗೆ ಸೈನ್ಯಕ್ಕೆ ಸೇರುವ ಉತ್ಸಾಹಿಗಳಿಗೆ ತರಬೇತಿ ನೀಡುವ ಉದ್ದೇಶ ಹೊಂದಿದ್ದು ಯಾವ ರೀತಿಯಲ್ಲಿ ಪರೀಕ್ಷೆಗಳನ್ನು ಎದುರಿಸಬೇಕು, ಹೇಗೆ ಪರೀಕ್ಷೆಗಳನ್ನು ಎದುರಿಸಿ ಉತ್ತೀರ್ಣರಾಗಬೇಕು ಎನ್ನುವ ಅನೇಕ ವಿಷಯಗಳ ಬಗ್ಗೆ
ಸದ್ಯದಲ್ಲಿಯೇ ಒಂದು ಕಾರ್ಯಾಗಾರ ಹಮ್ಮಿಕೊಳ್ಳಲು ನಿರ್ಧರಿಸಿರುವುದಾಗಿ ತಿಳಿಸಿದರು. ಇನ್ನು ಮಾಜಿ ಸೈನಿಕ ರಾಮು ಪ್ರಾಸ್ತಾವಿಕ ಮಾತನಾಡಿ, 1971ರಲ್ಲಿ ಯುದ್ಧದಲ್ಲಿ ಗೆದ್ದ ನೆನಪಿಗಾಗಿ ಡಿಸೆಂಬರ್ 4ರಂದು ಸ್ವರ್ಣ ವಿಜಯ ವರ್ಷವನ್ನು ನೇವಿಯವರು ಆಚರಣೆ ಮಾಡುತ್ತಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ನೇವಿ ಸೈನಿಕರು ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಬಾಂಗ್ಲಾ ವಿಮೋಚನೆಗಾಗಿ ನಡೆದ ಈ ಯುದ್ಧದಲ್ಲಿ ಭಾರತ ಗೆದ್ದು ಪಾಕಿಸ್ತಾನವನ್ನು ಸದೆಬಡಿದ ವಿಜಯದ ಹುಮ್ಮಸ್ಸು ಇಂದಿಗೂ ಇದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಿಡಿಪಿಒ ದತ್ತಾತ್ರೇಯ ಭಟ್, ಐಎನ್ಎಸ್ ಕದಂಬದ ಸೈನಿಕರಾದ ಅಭಿನವ್ ಮೆಹ್ರಾ, ನರ್ಮದಾ ಕುಮಾರ್, ವಿಶಾಲ್ ವರ್ಮಾ, ದೀಪಕ್ ಯಾದವ್, ಸೌರಭ್ ಕುಮಾರ್, ಅಜಿತ್ ಸಿಂಗ್, ನಗರಸಭೆ ಪೌರಾಯುಕ್ತ ಕೇಶವ್ ಚೌಗಲೆ, ಮಾಜಿ ಸೈನಿಕ ರವಿ ಕಾನಿಟ್ಕರ್, ಆರ್ಬಿ ನಾಯ್ಕ್, ವಿನಾಯಕ್ ಧೀರನ್, ಎಸ್ಎಂ ಹೆಗಡೆ, ಜಿವಿ ಹೆಗಡೆ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜಾಯಿನ್ ಆರ್ಮ್ ಫೋರ್ಸಸ್ ಬೈ ಗಿವಿಂಗ್ ರಿಟನ್ ಎಕ್ಸಾಮ್ ಫಾರ್ NDA, ದಟ್ ಇಸ್ ಒನ್. ಸೆಕೆಂಡ್, ಸಿಮಿಲರ್ ಎಕ್ಸಾಮ್ ಕ್ಯಾನ್ ಬಿ ಗಿವನ್ ಫಾರ್ INA, ದಟ್ ಇಸ್ ಇಂಡಿಯನ್ ನೇವಲ್ ಅಕಾಡೆಮಿ. That is, the entry is called 10 plus 2 X, that is 10 plus 2 Executive. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಶಿರಸಿಯವರ ವತಿಯಿಂದ ಸಿದ್ದಾಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮಾದಕ ದ್ರವ್ಯದ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಸೋಮವಾರದಂದು ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಪೇಂದ್ರ ಪೈ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು. ಶಿಕ್ಷಣ ಪ್ರೇಮಿಯಾಗಿರುವ ಇವರು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರುವ ಬಗ್ಗೆ, ಪಠ್ಯಪುಸ್ತಕ ವಿತರಣೆ ಮಾಡಿರುವ ಬಗ್ಗೆ, ಮಕ್ಕಳನ್ನು ದತ್ತು ಪಡೆದಿರುವ ಬಗ್ಗೆ, ಹೀಗೆ ಸಮಾಜಮುಖಿ ಕೆಲಸವನ್ನು ಅವರು ಮಾಡುತ್ತಿದ್ದು ಅವರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು. ಹಾಗೂ ಜನಜಾಗೃತಿ ವೇದಿಕೆಯು ಮಾಡುತ್ತಿರುವ ಮದ್ಯವರ್ಜನ ಶಿಬಿರದ ಬಗ್ಗೆ ಮತ್ತು ನವಜೀವನ ಸಮಿತಿಯ ಬಗ್ಗೆ, ಪೂಜ್ಯರು ಮಾಡುವ ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ, ಪೂಜ್ಯರ ಕನಸುಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನವನ್ನ ವಿದ್ಯಾರ್ಥಿಗಳಿಗೆ ನೀಡಿದರು. ಇನ್ನು ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಬಂದಿರುವ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಸುಭಾಷ್ ನಾಯ್ಕ್ ಮಾತನಾಡಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳು ದುಶ್ಚಟ ದುರಭ್ಯಾಸಗಳನ್ನು ಕಳೆಯಬಾರದು. ಒಳ್ಳೆಯ ಸ್ನೇಹಿತರ ಸಹವಾಸ ಮಾಡಬೇಕು. ನೀವು ಈಗ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಂಡರೆ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತದೆ. ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬರುವ ಸುಜ್ಞಾನ ನಿಧಿ ಶಿಷ್ಯ ವೇತನದ ಬಗ್ಗೆ ಮಾಹಿತಿ ನೀಡಿದ ಅವರು, ಜನಜಾಗೃತಿ ವೇದಿಕೆಯಿಂದ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ನಡೆಸುವ ಬಗ್ಗೆ ತಿಳಿಸಿಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗರ್ಭಿಣಿ ಮಹಿಳೆಯರು ಕೋವಿಡ್ ಲಸಿಕೆ ತೆಗೆದುಕೊಳ್ಳುವಂತೆ ಮನವೊಲಿಸುವ ಕಾರ್ಯ ಮಾಡಿ. ಕ್ರೆಡಿಟ್ಗಾಗಿ ಕಾಯ್ದೆ ನಿಮ್ಮ ಕರ್ತವ್ಯ ನಿರ್ವಹಿಸುವುದು ಒಳಿತು ಎಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ್ ಎಂ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರದಂದು ನಡೆದ ಅಂಗನವಾಡಿ ಕಾರ್ಯಕರ್ತೆಯರ ಕುಂದುಕೊರತೆಯ ಕುರಿತು ಸಭೆ ನಡೆಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಮಾಡುವ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ನೀಡದೆ ಅಂತಹ ಮಹಿಳೆಯರನ್ನು ಕರೆದು ಸಭೆ ನಡೆಸಿ ಅವರಿಗೆ ಪೋಷಣೆ ಹಾಗೂ ಹೆರಿಗೆ ಸಂಬಂಧಿಸಿದ ಮಾಹಿತಿ ನೀಡಿ ಮತ್ತು ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳಿ ಎಂದು ಅರಿವು ಮೂಡಿಸಿ ಎಂದು ತಿಳಿಸಿದರು. ಇನ್ನು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಇತರ ಇಲಾಖೆಗಳಿಗಿಂತ ಅಂಗನವಾಡಿಗಳಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ. ಇದರ ವಿನಿಯೋಗ ಸರಿಯಾದ ಕ್ರಮದಲ್ಲಿ ಆಗಬೇಕು. ವಾರದಲ್ಲಿ 3 ದಿನ ಹೆಸರುಕಾಳು, ಗೋಧಿ, ಇತರ ಪೌಷ್ಟಿಕಾಂಶಯುಕ್ತ ಆಹಾರ ಧಾನ್ಯಗಳನ್ನು ನೀಡುವುದು, ಸೇವನೆಗೆ ಯೋಗ್ಯ ಪದಾರ್ಥಗಳನ್ನು ಮಾತ್ರ ಪೂರೈಸುವ ಕಾರ್ಯವಾಗಲಿ ಎಂದರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. ಬಿಸಿ ನೀರಿನ ಬೇಡಿಕೆಯನ್ನು ಪರಿಶೀಲಿಸಲಾಗುವುದು. ಕಾರ್ಯಕರ್ತರಿಗೆ ಒಟ್ಟು 28 ರಜೆಗಳು ಮಾತ್ರ ಇರುವುದು. ನಿರಂತರವಾಗಿ 4 ದಿನಗಳಿಗಿಂತ ಹೆಚ್ಚು ರಜೆ ಮಾಡುವಂತಿಲ್ಲ. ಕಾರ್ಯಕರ್ತರಿಗೆ ನೀಡಿದ ಮೊಬೈಲ್ ದುರಸ್ತಿ ಮಾಡಿಕೊಡುವ ಜವಾಬ್ದಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿತ್ತು. ಸಾಫ್ಟ್ವೇರ್ ಸಂಬಂಧಿಸಿದ ರಿಪೇರಿ ಜವಾಬ್ದಾರಿ ವಾರಂಟಿ ಅವಧಿಯೊಳಗೆ ಇದೆ, ಅದನ್ನ ಇಲಾಖೆ ಮಾಡಿಸಿಕೊಡುವುದಾಗಿದೆ ಎಂದು ತಿಳಿಸಿದರು. ಇನ್ನು ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶ್ಯಾಮಲಾ ಸಿಕೆ, ಕಾರವಾರ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೂನಲ್ ಐಗಳ್ ಹಾಗೂ ವಿವಿಧ ಪ್ರದೇಶಗಳ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.